ಪುತ್ರ ಅಯ್ಯೋ ನನಗಂತೂ ನಟಿ ಯಾಕೆ ಈ ಬೀದಿಲೆ ಎಂಟು ಜನ ಡಾಕ್ಟರ್ ಹುಣ್ಣು ಅಂದ ಕೂಡಲೇ ತಗೊಳ್ಳಿ ಹಣ್ಣು ಅನ್ನೋ ಹಾಗೆ ಔಷಧಿ ಕೊಡೋಕ್ ಬಂದ್ಬಿಡ್ತಾರೆ ಬರೀ ಮಾತಿಗೆ ಅಷ್ಟೊಂದು ಅರ್ಥ ಇರುತ್ತೆ ಅಂತೀಯ ನಾಥ ನಾಥ ಅನ್ಬೇಡ ನಟಿ ನೀನ್ ಅದಕ್ಕೆ ಎರಡು ಅರ್ಥ ಹಚ್ಚಿದ್ಯಲ್ಲ ಆಗ್ಲೇ ನೋಡು ಹಾಸ್ಯ ಅಂದಾಗ ಥೂ ಚೀ ಅಂತ ಹೇಳ್ತಾ ಇದ್ರಲ್ಲ ಅವ್ರನ್ನ ಬಾಚಿ ತಬ್ಕೊಳ್ಳೋ ಹಾಗೆ ಮಾಡಲ್ಲ ನಮ್ಮ ಬೀಚಿ ಕೈಗೆ ಈ ಶಬ್ದಗಳು ಸಿಕ್ಕಾಗ ಏನೆಲ್ಲ ಅರ್ಥ ಹಾಕ್ತಾ ಇದ್ರು ಗೊತ್ತೇನೋ ಅವರು ಕೇಳು ಕೇಳು ಬಂದೆ ಅಜ್ಜಿ ಈ ಜನಕ್ಕೆ ಪ್ರಾಣ ಹೋಗುವುದ ಅದೆಂಥದ್ದು ಅಷ್ಟು ಅವಸರ ಮಾಡುವುದು ಕೈಲಿ ಕೆಲಸ ಉಂಟಲ್ಲ ಏ ಕೃಷ್ಣ ಕಿವಿ ನಾರ ಕೇಳ್ತವೋ ಇಲ್ಲೋ ಬಾಗ್ಲ ಬಂದ್ ಮಾಡಿ ಏನು ನಡ್ಸಿದ್ದಿ ಒಳಗೆ ಏ ಕೃಷ್ಣ ಬಂದೆ ಅಜ್ಜಿ ಬಾಗಿಲು ತೆಗಿಲಿಕ್ಕೆ ಏನು ತಾಸ್ ಹತ್ತೇನು ಏನ್ ಕಾರ್ ಭಾರ ನಡ್ಸಿದ್ದಿ ಒಳಗೆ ಭಾರ ಭಾರ ಎಂತದು ಮಾರ ಇರೇ ನನಗೆ ಗೊತ್ತ ಭಾರ ಹಂಗದ ಬಾಗಿಲು ತೆಗಿಲಿಕ್ಕೆ ಯಾಕೆ ಅರ್ಧ ಗಂಟೆ ಹತ್ತಿಯೋ ನಿನಗ ಗಂಟೆ ಹತ್ತದು ಎಂತದು ದೇವರ ಕಟ್ಟ ಮೇಲೆ ಗಂಟಿ ನನಗೆ ನನಗತ್ತುಂಟ ನಿಂತಿ ಬಾಗಿಲು ಯಾಕೆ ತೆಗಿಲಿಲ್ಲ ನಾ ಕೂಗ್ ಗಂಟ್ಲು ಹಾಕೊಂಡ್ನಲ್ಲ ಪಾವು ಗಂಟೆಗೆ ಹೊತ್ತು ಹೌದಾ ನನಗೆ ಕೆಲಸ ಇಲ್ಲವ ಇಲ್ಲಿ ನನ್ನ ಕೈ ಕಡಲೆ ತಿಂತಿದ್ದು ನೀವು ಹಾ ಹಾಂಗ್ ಕಡಲೀಗ್ ಮಕ ಹತ್ತಿದ್ಯಾ ನೀನು ಕಡ್ಲಿ ಕಡ್ಲಿನೇ ಬಾದು ಚುರುಮುರಿ ಚುರುಮುರಿನೇ ಬಾದು ಹಿಂಗಾರೆ ಮನಿ ಮುಂದಾತು ಆ ಏನಾದ್ರು ಬಾಯಾಗ ಕುರಿ ಆಡ ನ ಹತ್ತನ ಇದೆಯಲ್ಲ ಏನದು ಇದು ಒಳ್ಳೆ ಅನುಮಾನ ಜನ ನನ್ನ ಮಾರಾಯ್ರೆ ಉಂಟು ಅಜ್ಜಿಗೆ ಈಗ ಒಂದು ತಮಾಷೆ ಮಾಡುವ ತೆಗಿತೀಯ ಇಲ್ಲೋ ಬಾಯಿ ಈ ಮಗನ ಘಳಿಕಿಗೆ ಆ ಸೊಸೆ ಒಂದು ಒಂದ್ಸಾಲೆ ಇನ್ ನೀರ್ ಬ್ಯಾರೆ ಒಳಗೆ ಹೆಗ್ಣ ಮೇದಂಗ್ ಮೇಯ್ತಿಯ ಹ್ಮ್ ತೆಗಿ ಬಾಯಿ ತೆಗಿತಿಯಲ್ಲೋ ನಾಲಿಗೆ ಅಜ್ಜಿ ನಾಲಿಗೆ ತಿನ್ನುತ್ತಾ ಇದ್ದದ್ದು ತಿನ್ನೋದು ಎಂಥದ್ದು ಈ ಮನೆಯಲ್ಲಿ ಉಪ್ಪಿಗೆ ಕೂಡ ಬೀಗ ಮುದ್ದರೆ ಬೀಗದ ಕೈ ರಾಯರ ಜನಿವಾರದಲ್ಲಿ ರಾಯರ ಜನಿವಾರ ಅಮ್ಮ ಅವರ ಕೈಯಲ್ಲಿ ನಾನು ತಿನ್ನೋದು ಎಂಥದ್ದು ಉಂಟು ಬುರ್ನಾಸು ತಲಿಕಿಟ್ಟು ಮಾತಾಡ್ಲಿಕ್ಕ ನೀವ ಇವನ್ ಸರಿ ಯಾರು ಮಾತಾಡ್ಯಾರು ಇರಲಿ ಹೋಗೋ ಯಾಕೆ ಸಣ್ಣ ಬಡ್ಕ್ರಂಗೆ ಬಡಬಡಿಸ್ತಿ ಹೋಗಿ ದೀಪ ಹಚ್ಚೋಗು ಹಿಂಗ ಕತ್ಲ ಮಾಡಿದ ಮನೀನ ಅವ ಲಕ್ಷಣ ಲಕ್ಷ್ಮೀದೇವಿ ದೇವಿ ಬರೋ ಹೊತ್ತಾತು ಅವರು ಕ್ಲಬ್ಗೆ ಹೋಗಿ ಆಯ್ತಲ್ಲ ಅವರು ಬರ್ಲಿಕ್ಕೆ ಇನ್ನು ತುಂಬಾ ಹೊತ್ತುಂಟು ಬೇಗ ಅಮ್ಮ ಬಂದದ್ದು ಹುಚ್ಚೆ ಮೂರು ಹೊತ್ತು ಎಂದ್ರೂಟ ಮುಟ್ಸೋ ಅಂದ್ರೆ ಯಾರ ನೀ ಅನ್ನೋದು ಅಮ್ಮ ಅಂದ್ರೆ ಬೇರೆ ಇನ್ನೊಂದು ಜನ ಉಂಟ ಮಾರಾಯರು ಈ ಮನೆಯಲ್ಲಿ ಅಮ್ಮ ವೆಂಕಟಲಕ್ಷ್ಮ ನಿಮ್ಮ ಸೊಸೆ ಕ್ಲಬ್ಗೆ ಹೋಗಿಲ್ಲವಾ ಕ್ಲಬ್ಬಿಗೆ ಹೋಗಿರ ಮಠ ಸುದ್ದಿಗೆ ನಾನ್ ಯಾಕೆ ಹೋಗ್ಲಿ ಆಕಿ ಹಂಗೆ ಬೆಂದ ಮನಿ ಯಾವುದು ಬೇಯ್ದು ಮನಿ ಯಾವ್ದು ಅಂತ ಹಂಗ ಉಟ್ಕೊಂಡು ತಿರ್ಗತಾನಾ ಇರಲಿ ಆ ದೊರ್ಸಾನಿ ಬರ್ತಾ ಅಂತ ದೀಪ ಹಚ್ಚರಿಸಲಿ ನಾನು ಆಕಿ ನೋಡಿದ್ರೆ ಒಂದಿಂಗ್ ನೋಡ್ಯಾಳೆ ಇಂಥ ನಾಲ್ಕು ಸೊಸೆರು ನನ್ನ ಕೈಯಾಗ ಹುರಿದು ಹೋದ್ರು ಆ ಮಗ ಹಣಿಮೆ ಒಂದು ಮಂಗ್ ನಂಗೆ ಹಾಕಿ ಮುಂದೆ ಕುಣಿತದ ಅಂತ ಬಿಟ್ಟಿದ್ವಿ ಇಲ್ಲ ಅಂದ್ರೆ ಪಂಚರ್ ಹೊಂಡದಿಂದ ಡುಬ್ಬಕ್ಕೆತ್ತ ಹಂಗೆ ನೀರು ಹೊರಲಿಕ್ಕೆಂದು ಹೋಗ್ತಿದ್ದೆ ಏನಂದ್ಕೊಂಡಾಳ ಬಳ್ಳಾರಿ ನರಸಮ್ಮ ಅಂದ್ರೆ ಹ್ಞೂ ಇರಲಿ ಹೋಗೋ ನೀ ಮೊದಲು ದೀಪ ಮುಟ್ಟಿಸು ದೀಪ ಮುಟ್ಟಿಸೋದು ಎಂತದ ಮರ ಇರೆ ಯಾರಿಗೆ ಮುಟ್ಟಿಸುವುದು ಹೋಗ್ತೀಯಾ ಇಲ್ಲ ಆದೀತು ಮರ ಇರೆ ಈ ಚಲೋ ಪುರಾಣ ಹೇಳ್ತಾರೆ ಅಂದ್ರೆ ವಾಹಿನಿ ಆಚಾರರು ಆ ಆ ಯುದ್ಧ ಕಾಂಡ ಅಂತೂ ಕೇಳ ಹಂಗಲ್ಲ ಮೈ ತುಂಬ ಸಣ್ಣ ಆಗ್ತದ ಹಾಂಗ ಕೃಷ್ಣ ಏ ಕೃಷ್ಣ ಬಂದೆ ಅಮ್ಮ ಬಂದೆ ಬಾರ ಬೇಗ ಇವ ಬಂದೆ ಅಮ್ಮ ಕೇಳಲ್ಲ ನಾನು ಕಿರಿಚ್ಕೊಳ್ತಾ ಇರೋದು ಬೇಗ ಬಾರೋ ಇಲ್ಲಿ ಬಂದ್ಬಿಟ್ರೆ ಅಮ್ಮ ದೀಪ ಹಚ್ಚಾಯ್ತು ಬಂದೆ ಎಂತದು ಮರ ಇರೇ ನೀವು ಕರೆದದ್ದು ನಾನು ಇಲ್ಲಿ ಕೂಗ್ತಾ ಇದ್ರೆ ಏನೋ ನೀನಲ್ಲಿ ಮಾಡ್ತಾ ಇದ್ದಿದ್ದು ನಾನು ಮಾಡಿದ್ದು ಉಂಟು ಏನಲ್ಲಿ ದೀಪ ಹಚ್ಚಿ ಬಂದದ್ದು ಹಾ ಯಾರೋ ನಿನ್ಗೆ ದೀಪ ಹಚ್ಚಕ್ಕೆ ಹೇಳಿದ್ದು ಅಜ್ಜಿ ಹೌದವ್ವ ನಾ ಹೇಳ್ದೆ ಅವಗೆ ದೀವಿಗೆ ಹಚ್ಚು ಅಂತ ಈಗ ನಾನ್ ಹೇಳ್ತೀನಿ ಹೋಗು ಅದನ್ನ ನಂದಿಸ್ಬಾ ಹ್ಮ್ ಬೇಗ ಹೋಗು ಕೃಷ್ಣ ಶುಕ್ರವಾರ ಮೂರು ಸಂಜೆ ಹೊತ್ತು ಹಚ್ಚಿದ ದೀಪ ನಂದಸ್ತೀಯ ನೀವು ಚಾರ್ಮಾನ ಸುಲಸ್ತೀವಿ ಅವ ಹಣಿನ ಒಂದ್ ಮನೆಗ್ ಬರಲಿ ಯಾರಿಗೋ ಕೃಷ್ಣ ನನ್ ಹೇಳ್ತಾ ಇರೋದು ದೀಪ ನನ್ಸು ಅಂತ ನಾನು ಹೇಳ್ತಾ ಇದ್ರು ಕಲ್ಲು ನಿಂತ ಹಾಗೆ ನಿಂತಿದ್ದೀರಾ ಅವ್ರು ಬರಲಿ ನಿಲ್ಲು ನಿನ್ ನೇಣು ಹಾಕಿಸ್ತೀನಿ ನೇಣು ಈಗ ನಾನು ಮಾಡುವುದು ಎಂತದು ಮರೈರೆ ಅದಮ್ಮಯ್ಯಿರಿ ಜನ ಹೋಗೋ ಬೇಗ ಹೋಗಿ ದೀಪ ನನ್ಸೋ ಏ ಕೃಷ್ಣ ಹುಷಾ ದೀಪ ಹಚ್ಚಿ ನಿಮ್ಮ ಮಾತು ಕೇಳಿ ಆಯ್ತಲ್ಲ ಇನ್ನು ಅದನ್ನು ತೆಗೆದು ಅಮ್ಮನ ಮಾತು ಕೇಳುವುದು ಮತ್ತೆ ಮಾಡುವುದು ಎಂತದು ಬೇರೆ ಆಲಿ ಸಾಯ್ತು ಮಾರಾಯ್ರೆ ಅವ್ರು ದೀವಿಗೆ ಹಚ್ಚಿದಂಗಿದ್ದೀರೋ ಏನ್ ಕತಿ ಹಚ್ಚಿಸ್ಬೇಡಪ್ಪ ದೀವಿಗೆ ಅಗತ್ಯ ಹಚ್ಚಿಸ್ಕೋ ಮನಿ ದೀಪ ಹಚ್ಚಲಿ ಅಂತ ಮೂವತ್ತು ಗಾಲ್ ದಿನ ತಂದಿದ್ದೀರಂಬೀನ ಶುಕ್ರವಾರ ಮೂರು ಸಂಜೆ ಆರಿಸಬಾರ್ದು ಅಪಚಕನ ಅಂದ್ರೆ ಆರಿಸಿದ್ಲು ಮೂರ್ ಸರ್ತಿ ಬದ್ರಿ ಯಾತ್ರೆ ಮಾಡಿ ಬಂದ್ ನನಗ ಆಡಬಾರ್ದು ಮಾತುಗಳಾಡ್ಲಪ್ಪ ಹಣ್ಮಿಯಾನ್ ಹೆಂತಿ ಆಗಿದೆ ಅಗತ್ಯರ್ಲಿ ಸರಿ ನಾ ತುಸು ತಡಿಯಲ್ಲ ಹಿಂಗ್ಯಾಕೆ ಒಂದೇ ಸಮನೆ ಬಡ್ಕೊಳ್ಲಿಕ್ಕೆ ಹತ್ತಿದೆ ಆ ಹದ್ದಾರ ಏನಾಯ್ತು ಮೊದಲು ನಿಮ್ಗೆ ಹಚ್ಚಿರಲ್ಲ ಆ ಕ್ರಿಶ್ಚಿಯ ಎಲ್ಲೋದ ಕ್ರಿಶ್ಚಿಯ ಏ ಕ್ರಿಶ್ಚಿಯ ನೀವು ಏನಾದ ಹೇಳಿ ಮಾರೇ ಆದೀತು ನಾನು ದಮ್ಮಾಯಿ ಆಯ್ತು ನನ್ನ ಬಿಟ್ಬಿಡಿ ನನಗೆ ಮಾತ್ರ ಈ ಮನೆಯಲ್ಲಿ ಇರಲಿಕ್ಕೆ ಹೇಳುವುದು ಬೇಡ ನಾನು ಖಂಡಿತ ಊರಿಗೆ ಹೋಗುವುದು ಸಮ ಮಾರಾಯರೇ ಹಾ ಎಲ್ಲ ಇವನೇ ಇವನ್ ಏನು ಬಂತು ಅಂತೀನಿ ಹಿಂಗೆ ಯಾಕೆ ಬಂತು ಪ್ರಸಂಗ ರೇ ಆದ್ದಾರ ಏನಾತು ಆದಾರ ಬಾಯ್ಬಿಟ್ಟೆ ಇಲ್ಲಿ ಬನ್ನಿ ಇಲ್ಲಿ ನೀನ್ ಸುಖ ಇಲ್ಲಿ ಕದ್ದಾಗ ಇಲ್ಲಿ ಬನ್ನಿ ಅಂದ್ರೆ ಬಂದು ಬಂದು ಬಂದ್ ಲಗುನು ಬಂದ್ ಏನದು ಹೋಗಪ್ಪ ಓಡ್ಕೋತಾ ಹೋಗು ಅದೀನಂತರ ಬರ್ಸಾಳು ಬೂದಿನ ಹಾಕ್ಸಾಳು ಸಾಯ್ತಾನ ಆಕೆ ದನಿ ಕೇಳಿದ್ರ ಹೋಗು ಆಕೆ ಮುಂದೆ ಕುಣಿ ಹೋಗು ತಕ 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 ಅಂತ ಹ್ಮ್ ತಗೊಳ್ಳಿ ಇದನ್ನು ತಗೊಳ್ಳಿ ಇದನ್ನು ತಗೊಳ್ಳಿ ಹ್ಮ್ ಹೊರಡಿ ಸುಮ್ನೆ ಅಂದ್ರೆ ಅಯ್ಯೋ 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 ಏನ್ ಬಂತು ಹಣಮಿಯಾ ನಿನಗೆ ಆಸ್ ಮಾಡ್ಕೊಂಡಲ್ಲೋ ಈ ಮಾರವನ್ನ ಅಗೋ ನೋಡಿ ನಿಮ್ ತಾಯಿ ಬಾಯಿ ಮುಚ್ಕೊಂಡ್ ಬಿದ್ದಿರೋಕ್ ಹೇಳಿ ಮೊದ್ಲು ನನ್ ತಂದೆ ತಾಯಿ ಹತ್ರ ಸಹ ನಾನು ಅನಿಸ್ಕೊಂಡವಳಲ್ಲ ಇಲ್ಲಿ ಬಂದು ಈ ಹಾಗಾಯ್ತು ನನ್ನ ಗಿಳಿ ಸಾಕ್ ಸಾಕಿ ನನ್ ತಂದೆ ತಾಯಿ ಈ ಬಾಯಲ್ಲಿ ಹೌದೇ ಅದಿರ್ಲಿ ಈ ಸಾಮಾನೆಲ್ಲ ನನ್ ತಲೆ ಮೇಲೆ ಹ್ಮ್ ಹೊರಡಿ ಅಂದ್ರೆ ನಿಮ್ಗೆ ಯಾಕೆ ಇಲ್ಲದ ಅಧಿಕ ಪ್ರಸಂಗ ಅಂದ್ರೆ ಹೊರಡಿ ಅಷ್ಟೇ ನಾನಂತೂ ಈ ಮನೆಯಲ್ಲಿ ನಿಂತು ನೀರ್ ಸಹ ಕುಡಿಯಲ್ಲ ಹಂಗ ಮಾಡುವಲ್ ಇದೇನ್ ಇದನ್ಸಿದಿ ಕತ್ ಅಂತೀರಿ ಹೊರಡೋದಾದ್ರೂ ಎಲ್ಲಿ ಮಾರಾಳ ಇನ್ನೆಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ಗೆ ಯಾಕ ಹಿಂಗಿದೆ ಹಿಂಗೇ ಮಾಡ್ಲಿಕ್ಕೆ ಹತ್ತಿರ ಮೂರ್ ಮಂದಿರಿ ಇವತ್ತೆ ರಾಯ ಅಯ್ಯೋ ಯಾರೋ ಕಕ್ಷಿದಾರು ಅಂತ ಕಾಣಿಸ್ತದೆ ದಯಮಾಡು ಒಳಗ್ ಹೋಗ್ರಿ ನಿಮ್ ಕೈ ಮುಗಿದು ಕಾಲು ಬಿದ್ದು ಗಲ್ ಗಲ್ ಬಡ್ಕೊಂಡು ಗಂಟಿ ಹೊಡಿತೀನಿ ಬೇಕಾದ್ರೆ ಹೋಗ್ರಿ ಒಳಗೆ ಈಗ ಬಾಳ್ವಿ ಆಗಿರೋ ಹಂಡಾವರಣನ ಸಾಕು ದಯಮಾಡು ಹೋಗ್ರಿ ರಾಯೇ ರಾಯ ಬಂದೆ ಬಂದೆ ಕೃಷ್ಣ ದೇವಿಗೆ ಹಚ್ಚಿರ್ಲ ಈ ಮನೆ ಕೆಲಸ ನನಗೆ ತಪ್ಪುತ್ತಾ ನನ್ನ ಹಣ ಎಲೆ ಬರೆಯಲಿಲ್ಲ ಬ್ರಹ್ಮ ಏ ಒಳ ಕರಿಯಲೇ ಕಕ್ಷಿಗಾರನ ಆದಿ ತುಮಾರಾಯ್ರೆ ಆ ಜನ ಕಕ್ಷಿಗಾರ ಉಂಟ ನನಗೆ ಹಾಗೆ ತೋರುವುದಿಲ್ಲ ತಲೆ ಮೇಲೆ ರೂಮಾಲ ಬೇಡವಾ ಅಯ್ಯೋ ಇದಕ್ಕೆ ನಿನ್ನ ಬೆಪ್ಪ ತಕಡಿ ಅನ್ನೋದು ಕಕ್ಷಿದಾರನ ಒಳಗೆ ಕರೀದೆ ರಸ್ತೆಯಲ್ಲಿ ನಿಲ್ಸೋಣ ಮಾತಾಡೋ ನೀನು ನನಗೆ ಗೊತ್ತುಂಟ ರಾಯರ ಕಾನೂನೆಲ್ಲ ಆ ನೀವು ನನ್ನ ಮೇಲೆ ಕೋಪ ಮಾಡುವುದು ಬೇಡ ಹೌದಾ ನೀವು ಕಕ್ಷಿಗಾರ ಹೌದಮ್ಮ ರಾಯರೇ ನನ್ನ ಊರಿಗೆ ಆಯ್ತು ಊರು ಊರು ಬಿಟ್ಟು ಮೂರು ಆಯ್ತು ಯಾಕೆ ಹೇಳಿ ಬಂತು ತೊಂದ್ರ ಪಂಡ್ರ ಅವರಿಗೆ ಹೋಯ್ಬಿಟ್ಟು ಕಾಲಲ್ಲ ಟ್ರೈನ್ ಬರೋಣ ಯಾಕೆ ಹೇಳಿ ಬಂದ ಮೂರು ಹಗಲು ಮೂರು ರಾತ್ರಿ ಆತು ಕೋಳು ಉಂಟು ಅಮ್ಮ ಈ ಜನ ಆಡೋ ಭಾಷೆ ಎಂಥದ್ದು ಮಾರಾಯ್ರಿ ದಮ್ಮಯ್ಯ ನನಗೆ ಬೇಡ ಇದೆಂಥದ್ದು ಕೂಡುಂಡು ಅಂತ ಹೇಳುತ್ತೆ ಈ ಜನ ಏನೋ ಕೃಷ್ಣ ಬಾಗ್ಲಲ್ಲೇ ನಿಲ್ಸ ಚರ್ಚೆ ಮಾಡೋದೇನೋ ಬನ್ನಿ ಸ್ವಾಮಿ ಒಳಗೆ ಕೂತ್ಕೊಳ್ಳಿ ಈಗ ತಾನೇ ಒಳಗೆ ಹೋಗಿದ್ದಾರೆ ಬರ್ತಾರೆ ಕೂತ್ಕೊಳ್ಳಿ ಯಾವ ಊರು ತಮ್ದು ನಾನು ಸ್ವಸ್ಥಾನಕ್ಕೆ ಹೋಯ್ತೂರ ಯಾಕೆ ಹೇಳಿ ಬಂತಂದ್ರೆ ಸರ್ ತಲ ಗುಂಬಗೊಳ್ಳುತ್ತೆ ಅಲ್ಲ ತುಂಬ ನನ್ನ ಉರಿರೋ ಸ್ವಲ್ಪ ತಾಳಿ ತಾಳಿ ಅವರನ್ನೇ ಕರಿತೀನಿ ಕೇಸಿನ ವಿಷಯ ಅವ್ರಿಗೆ ತಾನೇ ಹೇಳಬೇಕು ಏನ್ರಿ ಇಲ್ ಸ್ವಲ್ಪ ಬನ್ನಿ ಇಲ್ ಬನ್ನಿಂದ್ರೆ ಬಂದ್ರ ಬಹಳ ಯೋಗ್ಯ ಹೆಣ್ಮಗಳ ಕಾಣ್ತಾಳೆ ಯಾಕೆ ಹೇಳಿ ಬಂತದ್ರ ತುಂಬಾ ಒಳ್ಳೆ ಹೆಣ್ಮಗಳು ಬಂದವ್ರು ಸರಿ ಕೂಡೋಣ ಮಾತಾಡೋಣ ಬರ್ಲ ಕೊಡ್ರಿ ಏನ್ರಪ್ಪ ನಿಮ್ದು ಹಾಕಿಕತ್ತು ಕಾಗದ ಪತ್ರ ತಂದಿರೋ ಹೆಂಗ್ ದಾಖಲೆ ಮಾಡ್ಲಿಕ್ಕೆ ನನಗೆ ನಿಮ್ಗೆ ಕೇಳೋಣ ನಿಮ್ಗ ಮತ್ತ ಇಲ್ದಿದ್ರೆ ಏನು ಎದ್ರ ಗ್ವಾಡಿ ಕೇಳ ಇದು ಯಾಕೆ ಹೇಳೋ ಬಂತು ನಾ ಕೊಯ್ತರು ಬಿಟ್ಟು ಮೂರು ತಿಂಗಳಾಯ್ತು ಕಾಂಜಿ ಬರ್ತಲ್ಲ ಸೇರತ್ತಲ್ಲ ನಾನು ಬಂದು ಹೇಳಿರೋಣ ತುಸು ನಿಂದ್ರ ನನಗೆ ಕೂಡ ಅಂದ್ರೆ ತುಂಬಾ ಇಷ್ಟ ಇಲ್ಲ ಎಲ್ಲ ಇವ್ರ ತುಸು ನಿಂದ್ರು ಅಂದ್ರೆ ಎದ್ದೆ ನಿಂತ್ರಲ್ಲ ಇವ್ರ ಕೂಡಲ್ಲ ಹಿಂಗ್ ಮೇಲ್ ಟ್ರೈನ್ ಓಡಿಸ್ಬ್ಯಾಡ್ರಿ ಹಿಂದೆ ಮೇಲ್ ಟ್ರೈನ್ ಅಲ್ಲ ಕಾಲಿಲೇ ಬಂದಿದ್ದು ಅಂದ್ರೆ ಏನು ಯಾರ ಕೈಲೇ ಬರ್ತಾರ ಹೆಂಗ ಅದ್ರಲ್ಲಿ ತುಸ್ ಚಾ ಕುಡ್ದು ಹೇಳ್ರ ಎಲ್ಲಾ ಸುದ್ದಿನ ಏನೇ ಆ ಕ್ರಿಶ್ಟಿಯಾಗ ಹೇಳೋ ತುಸ್ ಚಾನ ಮಾಡ್ಲಿಕ್ಕೆ ಕೃಷ್ಣ ಕೃಷ್ಣ ನಿಮ್ಮ ರೀ ಅಪ್ಪ ಕ್ವಾಯ್ತೂರು ಹುತ್ರ ಅಂತ ಬರೆಯೋಣ ಸಂಪ್ರದಾಯ ಕ್ವಾಯ್ತೂರು ಅಂದ್ರೆ ಕ್ವಾಯ್ತೂರು ಹೆಸರಾಗೋಣ ಒಂದೇ ಯಾಕೆ ಬಂತಾರ ಕ್ವಾಯ್ತೂರಲ್ಲಿ ನಮ್ಮ ಸಂಧಗಳು ಕೂಡ ಯಾರು ಇಲ್ಲ ಏನ್ ತಲಿ ಬರ್ಕೊಳ್ರಿ ಅಪ್ಪ ನೀವು ಹಿಂಗೆ ಮಾತು ಉಳಿಸಿದ್ರೆ ಒಂದು ಪುಟ ಬರೆಯುವಷ್ಟು ಹೇಳಿದ್ರಲ್ಲ ಅದೆಲ್ಲ ನಿಮ್ಮ ಹೆಸರೇನೆ ಅದೆಲ್ಲ ಪುರಾಣ ಇರಲಿ ನಿಮ್ಮ ಹೆಸರು ಹೆಸರೇನು ಒಂದೇ ನೀ ಕೇಳೋಣ ನನ್ನ ಹೆಸರಾ ಮತ್ತಾರದು ನನ್ನ ಹೆಸರು ನಿಮ್ಮನ್ನು ಕೇಳ್ದೇನ ಹ್ಞೂ ನಿಮ್ಮ ಹೆಸ್ರೆ ಕ್ವಾಯ್ತೂರು ಹುತ್ರ ಯಾವತೂರು ಅಂದ್ರೆ ಕ್ವಾಯ್ತೂರು ಕ್ವಾಯ್ತೂರು ದಕ್ಷಿಣದ ಇಲ್ವಾ ದಕ್ಷಿಣ ದೇಶ ಅಂತ ಬ್ಯಾರ ಹೇಳ್ಬೇಕೇನೆ ಮಾತಿನ ಸ್ಪೀಡ್ ನೋಡಿದ್ರೆ ಗೊತ್ತಾಗುದಿಲ್ಲ ಅದ್ಯಾವ್ ತೂರು ಪಸಂದ್ ಹೇಳ ಸಮೀಪ ಸೇರ್ತಕ ಎಲ್ಲಿ ಹೆಸರು ಹೇಳ್ತಾನ್ರಿ ಮಾರೇ ಹಿಂದೂಸ್ತಾನ್ದೊಳಗಾರ ಅವೋ ಇಲ್ಲ ಬರೋಬ್ಬರ ಹೇಳಬಾರ್ದೆ ಬರೀ ತೂರ್ ಅಂಬೋದ್ ತಿಳಿತು ನೋಡ್ರಿ ಕೊಯಂಬತ್ತೂರತ್ ಬಿಡ್ರಿ ಹೆಸರು ಏನ್ರಿ ಬಾ ತ್ರ ರಘೋತ್ರ ಇದೇನ್ ಹೆಸರೇ ಅಪ್ಪ ಚಲೋ ಹೇಳ್ರಲ್ಲ ಹಂಗೆ ಯಾಕೆ ಮಾತ್ ಗಂಟಲ್ದ ನುಗ್ಲಿಕ್ಕೆ ಹತ್ತಿರ ರಹೋತ್ತಮರ ಓಹೋ ರಘೋತ್ತಮೇ ಸಾಕು ಸಾಕ್ ಬಿಡ್ರಿ ಬದುಕತೆ ಕೊಯಂಬತ್ತೂರ್ ರಘೋತ್ತಮ್ ಆ ಚಲೋ ತಂದಿ ಹೆಸರು ಯಗ್ರವಾಣಿರ ಚಕ್ರವಾಣಿರ ಅಂದ್ರೆ ಯಗ್ರವಾಣಿರ ಮತ್ತೆ ಮತ್ತೇನೋ ಮೂರಾಡ್ ಹಾಕಿದ್ನಲ್ಲಪ್ಪ ಇದೇನ್ ಹೆಸರು ತಿವಿ ಹೆಂಗ ಹೇಳ್ರಲ್ಲ ಜಗ್ರಪಾಣಿರ ಸರಿ ಏನು ಕಟ್ಲೆ ಅದ ಅದ್ರ ಮಾಹಿತಿನಾದ್ರೂ ಕೊಡಲ್ಲಾಫಿ ತಂದ ತಗೊಂಬಾರಲೇ ಕೃಷ್ಣ ಮೇಜಿನ ಮೇಲೆ ಎಲ್ಲ ಇವನ ಅಲ್ಲ ಚಾ ಚಾ ಅನ್ಕೋತ ಕಾಫಿ ಕುಡಿಸ್ತಾಳಲ್ಲ ಈ ಮೈಸೂರು ಹುಡುಗಿ ಮನೆ ಸೇರಿ ಏನೋ ಕೃಷ್ಣಿಯಾ ಕಾಫಿ ಯಾರ ನೆಟ್ಟಿಗಿದೆ ಇಲ್ಲ ನೆಟ್ಟಿಗಿರೋದು ಎಂತ ಮಾರ ಇರೇ ಅದು ಏನು ತೆಂಗಿನ ಮರವ ತೊಲಿ ಹೊರಟಿ ಮಗ ಯಾಕೆ ಕಾಫಿ ಹುಟ್ಟಬುದಂಗಾರ ಇರ್ಲಿ ಗರಂ ಯಾಕಿಲ್ಲೋ ಗರಮ್ಮು ಹಂಗ್ಯಾ ಮಿಕ್ಕಿ ಮಿಕ್ಕಿ ಮಾರಿ ನೋಡ್ತಿದಿ ಗರಂ ಯಾಕಿಲ್ಲ ಅಂದೆ ಆ ಜನ ಯಾರು ಮಾರ ಇರಿ ಗೌರಮ್ಮ ಎಂದು ಹೇಳಿ ಇಲ್ಲಿ ಜನ ಉಂಟ ಯಾವ ಗೌರಮ್ಮ ನೀವನ್ನೋದು ಗೌರಮ್ಮ ಎಲ್ಲಿ ಅವ್ರಿಗೆ ಕೇಳೋಣ ಅವಳು ಯಾರು ಹೇಳ್ಕೊಡ್ದ ನನ್ನ ಕರ್ಮಾರೇ ಗೌರಮ್ಮ ಅಂತ ಯಾವನ್ನೇ ಕಾಫಿ ಗರಂ ಇಲ್ಲ ಅಂದ್ರೆ ಗರಂ ಗರಂ ಏನು ಹಾಕ್ತಾನೆ ಅಂದ್ರೆ ಇನ್ ಹ್ಯಾಂಗ್ರಪ್ಪ ಹೇಳೋದು ಇವ್ರಿಗೆ ಚಾ ಭಾಳ ಹಂಗಿದ್ರೆ ದಸ್ತಿಯಾಗಿ ವಾಟಿ ಹಿಡ್ಕೊಂಡು ಕುಡಿತಾರಲ್ಲೇ ದಸ್ತ್ಯ ವಾಟ್ಯ ಎಂತ ದಯಾ ಸೈ ಸೈ ದಸ್ತಿ ಅಂದ್ರೆ ಗೊತ್ತಿಲ್ಲ ದಸ್ತಿ ಅಂದ್ರೆ ಕಿಸೇದಾಗಿಡೋ ಅರಿವಿ ಕಣಲೇ ಹೌಂದ ಕಿಸೆ ಅಂತ ನೀವು ಹೇಳೋಣ ಅದು ನಮಗೆ ಅರ್ಥವಾಗೋದು ಹಾಳಾಗಿ ಹೋಗ್ಲಿ ಬಿಡ್ರಿ ಇನ್ ನಿಮಗೆ ಕಿಸೆ ಅಂದ್ರೆ ಅರ್ಥ ಹೇಳಿ ದಸ್ತಿ ಅಂದ್ರೆ ಅರ್ಥ ಹೇಳಿ ಗರಂ ಅಂಬುದ್ರ ಅರ್ಥ ಮಾಡ್ಕೋ ಗರ್ಜ್ ಬಿದ್ದಿಲ್ಲ ನನಗೆ ಅದ್ನೆಲ್ಲ ಅನ್ನೋದು ಬಿಟ್ಟು ಗಪ್ ಚುಪ್ ಥಂಡನ ಕಾಫಿ ಕುಡಿದ್ರೆ ಚಲೋ ಆಗ್ತಿತ್ತು ಅಯ್ಯೋ ಬಿಸಿ ಇಲ್ಲ ಅನ್ನೋದಕ್ಕೆ ಬಂದು ಸಾವೇ ಇದು ಚೂಡ ಇಲ್ಲ ಅಂತ ಅವ್ರ ಅಭಿಪ್ರಾಯ ಹ್ಮ್ ಸರಿ ಸರಿ ಅದಿರ್ಲಿ ನಿಮ್ದು ಏನ್ರಪ್ಪ ಕೆಲಸ ನಿಧಾನ ಹೇಳ್ರಿ ಏನು ಕೇಸು ಹಾವು ಕೇಸು ಏನ ಏನ್ ಹಾಗಾದ್ರೆ ದಾವ ಕೇಸು ಅಂದ್ರ ನಿಮ್ಮ ಕೇಸು ಅಂದೆ ನನ್ನ ಕೇಸು ನನ್ನ ಕೇಸು ಏನು ಇಲ್ಲವೇ ಏನು ಕೇಸಿಲ್ಲ ಮತ್ತೇನು ಬರೀ ತ್ರಾಸು ಕೊಡ್ಲಿಕ್ಕೆ ಬಂದ್ರೆ ನಂಗಾರ ನಾನು ನಾನ್ ಹೆಂಗಿತ್ತು ಅದು ಅರ್ಜುನ ಸಾರಿ ಕಡೆ ಇರೋಣ ಎಲ್ಲ ಇವನ ಮತ್ತಿದಕ್ಕೆ ಬಂದಿ ಅದ್ನಾರ ಹೇಳಿ ಮೂರು ದಿನ ಆಯ್ತು ಕೂಳುಂಡು ಅದಕ್ಕೆ ಏನಾರ ಅಂತ ಬಂದೇನ ಪಾಡ್ತಾತು ನಾ ಹೇಳಿದ್ರೆ ಈ ಜನ ಕೇಳುವುದು ಉಂಟ ಅವ ಕಕ್ಷಿಯವರ ಅಲ್ಲ ಅಂತ ನಾನು ಅವನ ಮುಖ ಹೇಳಿದ್ದಲ್ವ ಅವನಿಗೆ ಕುಡಿದಾಯ್ತಲ್ಲ ಏಕೀಕರಣ ಪರಿಷತ್ತಿಗೆ ಒಂದು ಕನ್ನಡದ ಹೊಸ ಮಾದರಿನ ಒಯ್ಬೋದು ಏಕೀಕರಣದ ಪಾತ್ರಧಾರಿಗಳು ಎಸ್ ಕೆ ಪದ್ಮಾದೇವಿ ಗಾಯತ್ರಿ ಪ್ರಭಾಕರ್ ಎನ್ ಎಸ್ ಸುಧೀಂದ್ರ ಎ ಸತ್ಯನಾರಾಯಣರಾವ್ ಹಾಗೂ ಸಿ ಎನ್ ಕೃಷ್ಣಮಾಚಾರ್ నిర్దేశన హెచ్ఎస్ పార్వతి